ಮಾಡಲೇಬೇಕು ಇಲ್ಲ ಕಚ್ಚಿ ಬಿಡುವೆ. ಇದು ನೋಡಿ ಸರ್ ಹೇಗಿದೆ, ಸಖತ್ತಾಗಿದೆ ಅದು ನೋಡಿ, ಹೆಂಗೆ ನೋಡ್ತಾನೇ ಇದೆ ಅದು, ಯಾವುದೋ ಮೂಡಲ್ಲಿದೆ, ಏನೋ ಯೋಚನೆ ಮಾಡ್ತಾ ಇದೆ ನೋಡಿ, ನಿದ್ದೆ ಕಣ್ಣು ಮುಸ್ತು ನೋಡಿ, ಈ ಥರ ಹಾಕಿಟ್ಟಿರ್ತಾರೆ. ನನ್ನ ಮಗಳು ಕೇಳ್ತಾ ಇದ್ಲು ಡ್ಯಾಡಿ ಬರ್ತ್ಡೇಗೆ ನನಗೆ ಹಾವು ಬೇಕಂತ, ರೈಟ್ ಡೋಲಿಂಗ್, ಜಿ ಅವ್ರು ಆಸ್ಕಿಂಗ್ ರೈಟ್ ದ ಸ್ನೇಕ್. ಇದನ್ನೆಲ್ಲ ಅವಳು ಕೊಡಿಸ್ಬಿಟ್ಟು ಹೆಂಗೆ ಸರ್ ಮನೇಲಿ ಇಟ್ಕೊಳ್ಳೋದು ನೋಡಿ. 2.5 meters this one? Okay, see ಇದು ನೋಡಿ ಒಳಗಡೆ ಇಲ್ಲಿ ಏನೋ ಇದೆ ಇಲ್ಲಿ ಚೆನ್ನಾಗೆ, ಬಟ್ ಅಂಗಡಿಯಲ್ಲಿ ಯಾರೂ ಇಲ್ಲ ಅದಕ್ಕೆ ಫೋಟೋ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಅಲಾವ್ ಇಲ್ಲ ಅಂತ ಹೇಳ್ತಾರೆ. ಈ ಥರ ಎಲ್ಲ ಗಿಫ್ಟ್ ಹಾವು ಒಳಗೆ ಇದ್ರೆ ನೋಡಿ, ಈ ಹಾವನ್ನೆಲ್ಲ ಅವಳಿಗೆ ಗಿಫ್ಟ್ ಕೊಟ್ಬಿಟ್ಟು ಮನೇಲಿ ಎಲ್ಲ ನನ್ನ ಕುತ್ತಿಗೆ ಕಟ್ತಾ ಅವಳು. ಸೊ ಅದು ಸ್ಮಾಲ್ ಸ್ನೇಕ್ ನೋಡಿ, ಸ್ನೇಕ್ ಇದು ನಮ್ಮೂರಲ್ಲಿ ಮಣ್ಮುಖ ಹಾವು ಅಂತ ಹೇಳ್ತಾರೆ, ಮೋಸ್ಟ್ಲಿ ಇದೇ ಇರಬೇಕು, ನಮ್ಮ ಮಣ್ಮುಖ ಹಾವು ಚಿಕ್ಕದಿದೆ, ಹಾಂ ಇದೇ ಥರ ಹಾವು ಬೇಕಂತ ಕೇಳ್ತಾ ಇದ್ಲು ನನ್ನ ಮಗಳು, ಡ್ಯಾಡಿ ನನ್ನ ಬರ್ತ್ಡೇಗೆ ಹಾವು ಗಿಫ್ಟ್ ಕೊಡು ಅಂತ. ಏನು ಸರ್ ನೋಡಿಗಿನ ಕಾಲದ ಹುಡುಗಿರು ಮಕ್ಕಳು ಗಿಫ್ಟ್ ಗಿಫ್ಟ್ಗೆ ಐಫೋನ್ ಗಿಫೋನ್ ಕೇಳ್ತಾ ಇಲ್ಲ, ಹಾವು ಅದೆಲ್ಲ ಕೇಳ್ತಾ ಇದ್ದಾರೆ ನೋಡಿ. ಇದು ನೋಡಿ ಹೆಂಗಿದೆ ಅಬ್ಬ, ಇದು ಗೊಂಬೆ, ಇದು ಫೇಕ್, ಅದಕ್ಕೆ ನಾನು ಮುಟ್ಟಿದೆ ಜಾ ನೋಡಿ. ಅಲ್ಲೆಲ್ಲ ಹಾವೆಲ್ಲ ಇದೆ, ಆಮೇಲೆ ಅಲ್ಲಿ ಚಿಕ್ಕ ಚಿಕ್ಕದು ಹಾವಿದೆ ನೋಡಿ, ಆ ಬಾಕ್ಸಲ್ಲಿ ಕಾಣುತ್ತಾ ನಿಮಗೆ, ಈ ಬಾಕ್ಸಲ್ಲಿ ಚಿಕ್ಕ ಚಿಕ್ಕದ ಹಾವಿದೆ ನೋಡಿ, ಚೆನ್ನಾಗಿದೆ ಇಲ್ಲಿ ಇಲ್ಲಿ ಮೇಲೆ 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 ಸಾರಿ, ಹಾಂ ಇಲ್ಲಿ ನೋಡಿ ಒಳ್ಳೆ ಚಿಕ್ಕ ಚಿಕ್ಕದ ಹಾವು. ಯಾ ಇದೇ ಥರ ಹಾವು ಕೇಳ್ತಾ ಇದ್ದಳು ನನ್ನ ಮಗಳು, ಚಿಕ್ಕದು ಇದು ಒಂದು ಭಾಳ ಆದರೆ ಒಂದು 10 centimeters ಇರಬೇಕಷ್ಟೇ ಹಾವಿದು, ತುಂಬ ಕ್ಯೂಟಾಗಿದೆ ರೀ ಅದು, ಅದು ಕಚ್ಚಲ್ಲ ಅಂತೆ ಜನರಿಗೆ. ಅದು ರೇಟ್ ಬಂದುಬಿಟ್ಟು ಆಲ್ಮೋಸ್ಟ್ 1000 ಸ್ಟಾರ್ಟ್ ಆಗುತ್ತೆ, 1000 ಚೈನೀಸ್ ಯುವನ್ ಅಂದರೆ ಇಂಡ್ಯಾದಲ್ಲಿಂದ 10-11,000 ಇಂಡಿಯನ್ ರುಪೀಸ್ ನೋಡಿ ಹಾವಿಗೆ. ಇಲ್ಲಿ ನೋಡಿ ಕೆಳಗಡೆ ನಿಮ್ಗೆ ಕಾಣುತ್ತೆ ಅಲ್ಲಿ ಪೇಪರಲ್ಲಿ, ಅಲ್ಲಿ ಒಂದಿದೆ ಹಾವು ಇದೆ, ಅಲ್ಲೊಂದಿದೆ, ಆಮೇಲೆ ಇಲ್ಲೂ ಒಂದಿದೆ. ಇದು ಹಾವು ನೋಡಿ ಇಲ್ಲಿ ಒಳಗಡೆ ಬಚ್ಚಿಟ್ಕೊಂಡಿದೆ, ಕಾಣುತ್ತೆ ನಿಮಗೆ ಅಲ್ಲಿ ಗ್ಲಾಸಲ್ಲಿ, ಹಾಂ ನೋಡಿ ಬಚ್ಚಿಟ್ಕೊಂಡಿದೆ ನೋಡಿ ಹಾವು ಅಲ್ಲಿ ಒಳಗಡೆ ನೋಡಿ. ಅದು 50-60 centimeters ಲಾಂಗ್ ಆಗುತ್ತೆ ಅಂತ ಬರೀದಾರೆ ಇಲ್ಲಿ, 50-60 centimeters ಲಾಂಗ್ ಆಗುತ್ತೆ ಅಂತೆ ನೋಡಿ ನೋಡಿ ಹಾವು. ಈ ಬಾಕ್ಸಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ ಇಡ್ದು ಲಂಚ್ ಬಾಕ್ಸ್ ಇರುತ್ತಲ್ಲ ಆ ಸೈಜಲ್ಲಿದೆ ಆ ಬಾಕ್ಸಲ್ಲಿ, ಅದರ ಒಳಗಡೆ ಮತ್ತೆ ಅದಕ್ಕೊಂದು ನೀರು ಕುಡಿಯೋಕೆ ಅದಕ್ಕೊಂದು ವ್ಯವಸ್ಥೆನೂ ಇರುತ್ತೆ, ತುಂಬ ಕ್ಯೂಟಾಗಿದೆ ಇಲ್ಲಿ ನೋಡಿ, ಕ್ಯೂಟಾಗಿದೆ ಹಾವು ಅದು. ಆಮೇಲೆ ಈ ಥರ ಬಾಕ್ಸ್ ಇರುತ್ತೆ ನೋಡಿ, ಈ ಥರ ಬಾಕ್ಸಲ್ಲಿ ಅದು ಹುಳನೂ ಕೊಡ್ತಾರೆ, ಹುಳನೂ ಪರ್ಚೇಸ್ ಮಾಡ್ಬೇಕು ನಾವು ಅದಕ್ಕೆ ಊಟ ಆ್ಯಕ್ಟಿವ್ ಓಡಾಡ್ತಾ ಇದೆ ನೋಡಿ. ಅಲ್ಲ ಅದು ಲಂಚ್ ಬಾಕ್ಸಲ್ಲಿ ತುಂಬ ಕ್ಯೂಟಾಗಿದ್ದೀರಿ ಅದು, ಇದು ಕ್ಯಾಮ್ರಾದಲ್ಲಿ ಕಾಣುತ್ತಿಲ್ಲ ಗೊತ್ತಿಲ್ಲ ಬಟ್ ಶಾಪ್ ಅಂತ ಕ್ಲೋಸ್ ಆಗಿದೆ, ತುಂಬ ಕ್ಯೂಟಾಗಿದೆ ನೋಡಿ ಇದು ಹಾವು ಎಷ್ಟು ಚೆನ್ನಾಗಿದೆ. ಇದೇ ನನ್ನ ಮಗಳು ಕೇಳ್ತಾ ಇದ್ಲೇನೋ, ತುಂಬ ಕ್ಯೂಟಾಗಿದೆ ಹಾವು ಅದು ಬರ್ತಡೇ ಗಿಫ್ಟ್, ಇದೆಲ್ಲ ಗಿಫ್ಟ್ ಗಿಫ್ಟ್ ಅದಕ್ಕೆ ಗಿಫ್ಟ್ ಕೊಡೋಂಥ ಐಟಮ್ ಏನು ರೀ ಇದು, ನೀವೇ ಹೇಳಬೇಕು ಕಮೆಂಟಲ್ಲಿ ನೋಡಿ. ಚೆನ್ನಾಗಿದೆ ಹಾವು ನೋಡಿ ಹೆಂಗಿದೆ, ಅದನ್ನು ಆ್ಯಕ್ಟಿವಾಗಿ ನೋಡ್ತಾ ಇದೆ ಕ್ಲೀನಾಗಿ ನೋಡೋಂಗೆ ಫುಲ್ಲು, ಬೆಳಿಗ್ಗೆ ಬೆಳಿಗ್ಗೆ ನೋಡ್ತಾ ಇದೆ ಅದು ಯಾರಪ್ಪ ಇವರು ಅಂತ. ನನ್ನೇ ನಾನು ಡಿಫ್ರೆಂಟಾಗಿ ಕಾಣ್ತಾನಲ್ಲ ಅವ್ರಿಗೆ, ಹಾಗಾಗಿ ಅದಕ್ಕೆ ನೋಡ್ತಾ ಇದೆ ನನ್ನ, ನಾನು ಚೈನೀಸ್ ಅವ್ರ ಥರ ಕಾಣೋದಲ್ಲ. ಹೆಂಗೆ ಮೇಲೆ ಓಡಾಡ್ತಾ ಇದೆ ಉಡ, ಆಮೇಲೆ ಇಲ್ಲಿ ಮೇಲೆ ನೋಡಿ ರೆಡ್ ಕಲರ್ ಸ್ನೇಕ್ ಇದೆ ನೋಡಿ ಒಳಗಡೆ, ಅದು ಕಾಣ್ತಿದ್ದಾನಾ. ಆ ಶಾಪ್ ಕೀಪರ್ ಯಾರು ಬಂದಿಲ್ಲ, ಬಂದರೆ ನಿಮಗೆ ಕ್ಲೀನಾಗಿ ತೋರಿಸ್ತಾ ಇದ್ದೆ ಅಲ್ಲಿ ಹತ್ರ ಹೋಗ್ಬಿಟ್ಟು ನೋಡಿ. ಅದೇನೋ ಮಲ್ಕೊಂಡಿದೆ ಇವ್ನು ನೋಡಿ, ಹೆಂಗೆ ಮಲ್ಕೊಂಡಿದ್ದಾನೆ ಹಿಂಗಿದೆ, ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಕ್ಯಾನ್ ಯು ಟ್ಯಾಪ್ ಗೌರಿ, ಕ್ಯಾನ್ ಯು ಟ್ಯಾಪ್ ಮೇಕ್ ಸಮ್ ಟ್ಯಾಪ್ ಟ್ಯಾಪ್ ನೋ ಪ್ರಾಬ್ಲಮ್ ಜಸ್ಟ್ ಟ್ಯಾಪ್. ಹಾಂ ನೋಡಿ ಕಣ್ ತೆಗಿತು ನೋಡಿ, ಅದು ಹಾಂ ನೋಡ್ತಾ ಇದೆ ಅದು. ಏ ಗೌರಿ ಹಾಗೆಲ್ಲ ಡಿಸ್ಟರ್ಬ್ ಆಗಬೇಡ ಅಂತ ಹೇಳ್ತಾ ಇದೆ. ವಾಟ್ ಗೌರಿ ಇಸ್ ಟೆಲ್ಲಿಂಗ್ ಯು ನಾಟ್ ಟು ಡಿಸ್ಟರ್ಬ್ ಯು. ಓ 2.5 meters ಉದ್ದ ಆಗುತ್ತೆ ಅಂತ ಈ ಸ್ನೇಕ್ ಗೌರಿ ಹೇಳ್ತಾ ಇದ್ಲು ಇವಾಗ್ತಾನೆ ನೋಡಿ ಹೆಂಗಿದೆ ಇದು ಹಾವು. ಏ ವಾಟ್ ಕೈಂಡ್ ಆಫ್ ಸ್ನೇಕ್ ಡೋಲಿಂಗ್ ಇಸ್ ಯು ನೋ ದ ನೇಮ್ ವಾಟ್ ದೇ ಮೆನ್ಷನ್ ಹಿಯರ್ ಇನ್ ಚೈನೀಸ್? ನ್ಯೂಸ್ಟ್ ಅಂದರೆ ಆಕ್ಸ್ ಸ್ನೇಕ್, ನ್ಯೂ ಅಂದರೆ ಆಕ್ಸ್ ರೈಟ್, ಆಕ್ಸ್ ಸ್ನೇಕ್. ಯಾ ಇಲ್ಲೇನಿದೆ ಹಾವು, ಏ ಹಿಯರ್ ಕ್ಯಾನ್ ಸಿ ಡೋಲಿಂಗ್. ಓ ಇದು ತೊಂಡೆಕಾಟ ಇದೆ ರೀ, ಹಾವು ಇಲ್ಲ ತೊಂಡೆಕಾಟ ಎಲ್ಲ ನಮ್ಮ ಊರಲ್ಲಿ ಇರುತ್ತೆ. ಇದು ನೋಡಿ ಹಿಂಗಿದೆ ಎಷ್ಟು ಚೆನ್ನಾಗಿದೆ ನೋಡಿ, ಇದು ವಾವ್ ಕ್ಯೂಟಾಗಿದೆ ನೋಡಿ ಹಾವು, ಇದು ಕ್ಲೋಸಪ್ ನೋಡಿ ಚೆನ್ನಾಗಿದೆ ಹಾವು ವಾವ್ ಆ್ಯಕ್ಟಿವ್ ಆಗಿದೆ ಪಾಪ, ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಕಾಣುತ್ತೆ ಅದು.
ಯಾಕಂದರೆ ಇಲ್ಲಿ ಖಾಲಿ ಇದೆ ನೀರು ನೋಡಿ. ಈ ಥರ ಈ ಥರ ಈ ಥರ ಅಕ್ವೇರಿಯಂ ಥರ ಮಾಡಿಟ್ಟಿರ್ತಾರೆ, ಸೆಲ ಫುಲ್ ಕಿಟ್ಟೇ ಕೊಡ್ತಾರೆ ಅವರು. ಅದು ಹಾವಿಗೆ ಚಾರ್ಜ್ ಬೇರೆ, ಪ್ಲಸ್ ಅಕ್ವೇರಿಯಂ ಚಾರ್ಜ್ ಬೇರೆ, ಬೇರೆ ಬೇರೆ ಅಕ್ವೇರಿಯಂಗೆ ಬೇರೆ ಬೇರೆ ರೇಟ್ ಇರುತ್ತೆ. ಈಗ ನೀವು ಹಾವು ಪರ್ಚೇಸ್, ನೀವು ಹಾವು ಅಷ್ಟೇ ಪರ್ಚೇಸ್ ಮಾಡಲಾರ್ದೆ ನೀವು ಅದಕ್ಕೆಲ್ಲ ಇದೆಲ್ಲ ಸಾಮಗ್ರಿಗಳು ತೊಗೋಬೇಕು ನೋಡಿ. ಅದು ಅದಕ್ಕೆ ಒಂದು ಹೀಟರ್ ಥರ ಲೈಟ್ ಥರ ಇರುತ್ತೆ, ಅಲ್ಲಿ ಹೀಟರ್ ಥರ ಲೈಟ್ ಥರ ಏನೋ ಇದೆ ಅದಕ್ಕೆ. ಆಮೇಲೆ ಅಲ್ಲಿ ನೋಡಿ ಅದೆಲ್ಲ ಅದಕ್ಕೆ ಫುಡ್ಡು ಆಹಾರ ಆ ಪದಾರ್ಥಗಳೆಲ್ಲ ಇದೆ. ಆ ಲೈಟ್ ನೋಡಿ ಅಲ್ಲಿ ಕೆಳಗಡೆ ಹಾಕಿದ್ರೆ ನೋಡಿ ಲೈಟ್ ಆ ಥರ ನೋಡಿ, ಬ್ಲ್ಯಾಕ್ ಕಲರ್ ಇದೆಯಲ್ಲ ಬ್ಲ್ಯಾಕ್ ಕಲರು ಆ ಥರ ಲೈಟ್ ಅದು ನೋಡಿ ಅದಕ್ಕೆ ಹಾಕಿದ್ರೆ ನೋಡಿ ಆ ಥರ ಅಕ್ವೇರಿಯಂಗೆ. ಆಮೇಲೆ ಇದು ನೋಡಿ ಈ ಥರ ಬೇರೆ ಬೇರೆ ಕಿಟ್ ಇರುತ್ತೆ, ಅದಕ್ಕೆ ಬೇರೆ ಬೇರೆ ರೇಟ್ ಇದೆ. ಅವ್ರ ಅಂಗಡಿಯವ್ರು ಇಲ್ಲ, ಅವ್ರು ಇದ್ದಿದ್ರೆ ನಿಮಗೆಲ್ಲ ತೋರಿಸ್ತಾ ಇದ್ದೆ ಎಲ್ಲ, ಒಂದು ತೋರಿಸ್ತಾನೆ ಅಂದರೆ ಎಲ್ಲ ರೇಟ್ ಹೇಳ್ತಾ ಇದ್ದೆ ನಿಮಗೆ. ಅವ್ರ ಅಂಗಡಿಯವ್ರು ಬಂದಿಲ್ಲ. ಓ ಇದೇನೋ ಕೆಮೇಲಿಯನ್ ಅಂತ ನೋಡಿ, ಅದೆಲ್ಲೋ ಬಚ್ಚಿಟ್ಕೊಂಡಿದೆ ಅಂತ ನೋಡಿ, ಕಾಣ್ತಾ ಇಲ್ಲ ಎಲ್ಲೂ ಇರುತ್ತೆ ಒಳಗಡೆ. ಅದು ಬಿಕಾಸ್ ದೇ ಆರ್ ಆಂಟಿ ಲೈಟ್ ಏನೋ, ದಿ ಡೋಂಟ್ ಲೈಕ್ ಬ್ರೈಟ್ ಲೈಟ್ ಆರ್ ಸಮಥಿಂಗ್, ದಿಲ್ ಬಿ ಹೈಡಿಂಗ್ ಸಮ್ವೇರ್. ಯಾ ಸೊ ದೇ ಮೀನ್ಸ್ ದೇ ಹೈಡಿಂಗ್ ಹಿಯರ್. ಓಕೆ ನೋಡೋಣ, ಒಂದು ಹುಡುಕ್ ಬಿಟ್ಟು ತೋರಿಸ್ತೀನಿ ತಡಿ ಒಂದು ನಿಮಿಷ. ನಿಮಗೆ ಇಲ್ಲಿದೆ ನೋಡಿ ಈ ಬಟ್ಲೆ, ಈ ಬಟ್ಲೆ ಅಲ್ಲಿ ಮೂವ್ ಹೋಗ್ತೇನೆ ನೋಡಿ, ಅಲ್ಲಿದೆ ನೋಡಿ ಇದು ಅಲ್ಲಿ, ಅದ್ರ ಬಾಲ ಕಾಣ್ತಾ ಇದೆ ಅದು ಎಲ್ಲೋ ಅಲ್ಲಿ. ಹ್ಞೂ ಅಲ್ಲೆಲ್ಲ ಇದೆ ಅದು, ಅಲ್ಲಿದೆ ನೋಡಿ ಅಷ್ಟೇ, ಅದೆಲ್ಲ ಗಲೀಜು ಇರುತ್ತೆ ಬಿಡಿ. ಹ್ಞೂ ಥರ ಇದು ನೋಡಿ ಚೆನ್ನಾಗಿದೆ ಸ್ನೇಕ್, ಇದು ಒಂಥರ ಫೇಕ್ ಥರ ಕಾಣ್ತಾ ಇದೆ ಬಟ್ ಇದು ಒರಿಜಿನಲ್ ಸ್ನೇಕು. ಯಾ ರಿಯಲ್ ಒನ್. ಇನ್ನೂ ಜೂಮ್ ಇನ್ ಮಾಡ್ತೀನಿ ನೋಡಿ, ನೋಡಿ ಹೆಂಗಿದೆ, ಹಂಗೆ ಹಂಗೆ ಅಟ್ಯಾಕ್ ಪೊಸಿಷನಲ್ಲಿದೆ ಅದು. ಇದು ಅಕ್ವೇರಿಯಮ್, ಇದು ಗ್ಲಾಸ್, ಇದು ಗ್ಲಾಸ್ ಎನ್ಕ್ಲೋಸರ್ ಕೇಳಿ ನನ್ನ ಏನ ಕೈ ಹಾಕಿದ್ರೆ ಟಕಾ ಅಂತ ಕಚ್ಚಿ ಬಿಡುತ್ತೆ. It's not attack people? Yeah, they are friendly mentioned. Oh, really? Yeah, they are. This is a pet snake. Oh, it's a pet snake? Yeah. You put your hand and see, let it, it'll kiss you or not? Hey, no. ನೋಡಿ ಈ ಥರ ಇದೆ ಅಂಗಡಿ, ಇದು ಚೆನ್ನಾಗಿದೆ ಅಂಗಡಿ. ಗೆಸ್ ಮಾಡಿದ್ರ ನೋಡಿ, ಇದು ಅಂಗಡಿ ಈ ಥರ ಇದೆ ನೋಡಿ. ಇಂಥ ಒಳ್ಳೆ ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಈ ಥರ ಅಂಗಡಿ ಇದೆ. ಇಲ್ಲಿ ಲೈವ್ ಪೆಟ್ಸ್, ಸ್ನೇಕು, ರೆಪ್ಟೈಲ್ಸ್ ಎಲ್ಲ ನೋಡಿ ಸುತ್ತಮುತ್ತ ಈ ಥರ ಇದೆ. ಅಲ್ಲೆಲ್ಲ ಚಿಕ್ಕ ಮಕ್ಕಳು ಆಟಾಡೋದೆಲ್ಲ ಇದೆ ಈ ಥರ ಇದೆ. ವಾಟ್ ಗೌರಿ? ಸೊ ಓಕೆ ಸರ್, ಇದೆ ನಮ್ಮದು ಎಂಡ್ ಆಫ್ ದಿಸ್ ವೀಲಾಗು. ನಿಮ್ಗೇನು ಕ್ವಶನ್ಸ್ ಇದ್ರೆ ಏನೋ ಕೇಳಿ, ಅದು ಏನೋ ಫೋನ್ ಬರೋದು, ಮೊದಲು ಫೋನ್ ತೊಗೊಳಮ್ಮ. ಆಮೇಲೆ ಇಲ್ಲೇ ಜಗಳ ಸ್ಟಾರ್ಟ್ ಮಾಡಿದ್ವು. ಅದೇ ನಿಮಗೆ ಆಯ್ತು ಸರ್, ಇದೇ ನೋಡಿ ಈ ಇಂಥ ಒಳ್ಳೆ ಕಾಂಪ್ಲೆಕ್ಸಲ್ಲಿ ಈ ಥರ ಅಂಗಡಿನೂ ಸಿಗುತ್ತೆ, ಈ ಥರ ಇರುತ್ತೆ ಚೆನ್ನಾಗಲ್ಲಿ. ಸೊ ನಿಮ್ಗೇನಾದ್ರು ಕ್ವಶನ್ಸು, ಡೌಟ್ಸ್ ಇದ್ರೆ ಕೇಳಿ ಕಮೆಂಟ್ ಸೆಕ್ಷನಲ್ಲಿ, ನಾವು ಖಂಡಿತ ಆನ್ಸರ್ ಮಾಡ್ತೀವಿ. ಗೌರಿನೂ ಆನ್ಸರ್ ಮಾಡ್ತಾಳೆ. ಗೌರಿ ವುಡ್ ಲೈಕ್ ಟು ಸಿ ಆಲ್ ಯುವರ್ ಕಮೆಂಟ್ಸ್ ಆ್ಯಂಡ್ ಶಿ ರಿಯಲಿ ಲವ್ಸ್ ಟು ರೀಡ್ ಯುವರ್ ಕಮೆಂಟ್ಸ್. ರೈಟ್, ಯು ಲೈಕ್ ದ ಕಮೆಂಟ್ಸ್. ಎಸ್ ಐ ಹ್ಯಾವ್ ಎ ಕಮೆಂಟ್. ಯಾ, ಐ ವಿಲ್ ರಿಪ್ಲೈ. ಇವ್ರು ರಿಪ್ಲೈ ಅಂದರೆ ಅವ್ರು ನನ್ನ ಐಡಿಯಿಂದನೇ ರಿಪ್ಲೈ ಮಾಡೋದು. ಸೊ ನಿಮಗೆ ಅದು ಗೌರಿ ರಿಪ್ಲೈ ಮಾಡ್ತಾಯಿಲ್ಲ, ನಾನು ರಿಪ್ಲೈ ಮಾಡ್ತಾ ಗೊತ್ತಾಗಲ್ಲ. ಸೊ ಅಲ್ಲಿ ಇವ್ರಿಗೆ ಟೇಕ್ ಕೇರ್ ಸರ್, ಮಾಸ್ಕ್ ಹಾಕ್ಕೊಳ್ಳಿ, ನಾವೆಲ್ಲ ಹಾಕ್ಕೊಂಡಿದ್ದೀವಿ. ಸೊ ಬಾಯ್.